ಚಾಮರಾಜನಗರದಲ್ಲಿ ಲೋಕಸಭಾ ಅಖಾಡ ರಂಗೇರಿದೆ. ಏಪ್ರಿಲ್ 3ಕ್ಕೆ ಕಮಲ ಹಾಗೆಯೇ ಕೈ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆಗೆ ತಯಾರಿ ಮಾಡಿಕೊಂಡಿದ್ದಾರೆ. ಒಂದೇ ದಿನ ಹುಲಿಯ ಮರಿ ಹುಲಿ ಗಡಿ ಜಿಲ್ಲೆಗೆ ಎಂಟ್ರಿ ಕೊಡ್ತಿದ್ದಾರೆ. ಸುನಿಲ್ ಬೋಸ್ ನಾಮಪತ್ರ ಸಲ್ಲಿಕೆ ವೇಳೆ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಲಿದ್ದಾರೆ. ಹಾಗೇನೆ ಬಿಜೆಪಿ ಅಭ್ಯರ್ಥಿಯಾಗಿರೋ ಎಸ್ ಬಾಲರಾಜು ನಾಮಿನೇಷನ್ಗೆ ಬಿವೈ ವಿಜೇಂದ್ರ ಕೂಡ ಆಗಮಿಸಲಿದ್ದಾರೆ. ಲೋಕಸಭಾ ಚುನಾವಣೆ ರಂಗೇರ್ತಾ ಇದೆ. ಇನ್ನು ಚಾಮರಾಜನಗರದಲ್ಲಿ ಇದೇ ಏಪ್ರಿಲ್ 3ಕ್ಕೆ ಬಿಜೆಪಿ ಹಾಗೆಯೇ ಕಾಂಗ್ರೆಸ್ ಅಭ್ಯರ್ಥಿಗಳು ಒಂದೇ ದಿನ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ. ಈ ಒಂದು ನಾಮಪತ್ರ ಸಲ್ಲಿಕೆಗೆ ಸಿಎಂ ಸಿದ್ದರಾಮಯ್ಯ ಹಾಗೆಯೇ ವಿಜೇಂದ್ರ ಕೂಡ ತಮ್ಮ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಚಾಮರಾಜನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಎಸ್, ಒಂದೇ ದಿನದಂದು ಎರಡೂ ಪಕ್ಷಗಳ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸ್ತಿದ್ದಾರೆ. ಇದೇ ಬುಧವಾರ ಅಂದರೆ ಏಪ್ರಿಲ್ 3ಕ್ಕೆ ಕಾಂಗ್ರೆಸ್ ಹಾಗೆಯೇ ಬಿಜೆಪಿ ಅಭ್ಯರ್ಥಿಗಳು ಉಮೇದುವಾರಿಕೆ ಸಲ್ಲಿಸಲಿದ್ದಾರೆ. ಬಿಜೆಪಿಯಿಂದ ಎಸ್ ಬಾಲರಾಜುರವರು ಕಣಕ್ಕಿಳಿದಿದ್ದಾರೆ. ಹಾಗೆಯೇ ಕಾಂಗ್ರೆಸ್ನಿಂದ ಸ್ಪರ್ಧಿಯಾಗಿ ಟಿಕೆಟ್ ಪಡೆದುಕೊಂಡಿದ್ದಾರೆ ಸುನಿಲ್ ಬೋಸ್. ಇಬ್ಬರು ಅಭ್ಯರ್ಥಿಗಳು ಏಪ್ರಿಲ್ 3ಕ್ಕೆ ಒಂದೇ ದಿನ ನಾಮಪತ್ರ ಸಲ್ಲಿಸಲಿದ್ದಾರೆ. ಹಾಗೆಯೇ ಈ ಒಂದು ನಾಮಪತ್ರ ಸಲ್ಲಿಕೆ ಭರ್ಜರಿ ಶಕ್ತಿ ಪ್ರದರ್ಶನಕ್ಕೆ ಕೂಡ ಸಾಕ್ಷಿಯಾಗಲಿದೆ. ಯಾಕಂದರೆ ಸಿಎಂ ಸಿದ್ದರಾಮಯ್ಯನವರು ಹಾಗೆಯೇ ಬಿಜೆಪಿ ಅಭ್ಯರ್ಥಿ ಪರ ಬಿವೈ ವಿಜೇಂದ್ರ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಜೊತೆಗೆ ಆ ಬಳಿಕ ರೋಡ್ ಶೋ ಹಾಗೆ ಇನ್ನಿತರ ಕಾರ್ಯಕ್ರಮಗಳಲ್ಲೂ ಕೂಡ ಉಭಯ ನಾಯಕರು ಭಾಗಿಯಾಗುವ ಸಾಧ್ಯತೆ ಇದೆ. ಬಹಿರಂಗ ಸಮಾವೇಶ ಹಾಗೆಯೇ ರೋಡ್ ಶೋನಲ್ಲಿ ತಮ್ಮ ತಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಭರ್ಜರಿ ಮತಭೇಟಿಯನ್ನು ಕೂಡ ಉಭಯ ನಾಯಕರು ಮಾಡಲಿದ್ದಾರೆ. ಸದ್ಯ ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಹಾಗೇನೆ ಬಿಜೆಪಿ ಎರಡೂ ಪಕ್ಷಗಳು ಸದ್ಯ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿವೆ. ಕಣದಲ್ಲಿದ್ದಾರೆ ಸುನಿಲ್ ಬೋಸ್ ಅವರು ಕಾಂಗ್ರೆಸ್ ಪಕ್ಷದಿಂದ, ಹಾಗೆಯೇ ಬಿಜೆಪಿಯಿಂದ ಎಸ್ ಬಾಲರಾಜುರವರು ಅಖಾಡದಲ್ಲಿದ್ದಾರೆ. ಸದ್ಯ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ಸುರೇಂದ್ರ ಅವರೇ, ಏಪ್ರಿಲ್ 3ಕ್ಕೆ ಕಾಂಗ್ರೆಸ್ ಹಾಗೆಯೇ ಬಿಜೆಪಿ ಎರಡೂ ಪಕ್ಷದ ಅಭ್ಯರ್ಥಿಗಳು ನಾಮಿನೇಷನ್ ಸಲ್ಲಿಸಲಿದ್ದಾರೆ. ಅಲ್ಲದೆ ಈ ಒಂದು ನಾಮಿನೇಷನ್ಗೆ ಸಿಎಂ ಸಿದ್ದರಾಮಯ್ಯನವರು ಹಾಗೆ ಬಿವೈ ವಿಜೇಂದ್ರ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರ ಆಗಮಿಸಲಿದ್ದಾರೆ ಅನ್ನುವಂಥದ್ದು ವಿಶೇಷ. ಏನಿದೆ ಹೆಚ್ಚಿನ ಡೀಟೈಲ್ಸ್? ಹೌದು ಶಿವರಾಮ್, ಏಪ್ರಿಲ್ 3ರಂದು ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳು ಒಂದೇ ದಿನ ನಾಮಪತ್ರ ಸಲ್ಲಿಕೆ ಮಾಡಲಿದ್ದು ಎರಡೂ ಪಕ್ಷಗಳ ಒಂದು ಮತ ಭರಾಟೆ ಏಪ್ರಿಲ್ 3ರಂದು ಕಂಡುಬರುತ್ತೆ. ಕಾರಣ ಏನಂತಂದ್ರೆ, ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಅವರ ಒಂದು ನಾಮಪತ್ರ ಸಲ್ಲಿಕೆ ವೇಳೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರು ಬರುವ ಸಾಧ್ಯತೆ ಇದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಪ್ರವಾಸ ಪಟ್ಟಿಯು ಕೂಡ ಹೊರಬಿದ್ದಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಜೊತೆ ಸಚಿವರಾದಂತಹ HC ಮಹದೇವಪ್ಪ ಹಾಗೂ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಕೆ ವೆಂಕಟೇಶ್ ಅವರು ಬರಲಿದ್ದಾರೆ. ಇದಾದ ನಂತರ ನಾಮಪತ್ರ ಸಲ್ಲಿಕೆ ಆದ ನಂತರ ಒಂದು ರೋಡ್ ಶೋನು ಕೂಡ ಮಾಡ್ತಾರೆ, ಜೊತೆಗೆ ಬಹಿರಂಗ ಸಮಾವೇಶದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗ್ತಾರೆ. ಇನ್ನು ಮತ್ತೊಂದು ಕಡೆ ನೋಡಬೇಕು ಅಂತಂದ್ರೆ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಎಸ್ ಬಾಲರಾಜ್ ಅವರ ಒಂದು ನಾಮಪತ್ರ ಸಲ್ಲಿಕೆ ಕೂಡ ಏಪ್ರಿಲ್ 3ರಂದು ನಡೆಯಲಿದ್ದು, ಬಾಲರಾಜ್ ಅವರು ಅಭ್ಯರ್ಥಿ ನಾಮಪತ್ರ ನಾಮಿನೇಷನ್ ಅನ್ನ ಏನ್ ಫೈಲ್ ಮಾಡ್ತಾರೆ ಅಂದು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ವಿಜೇಂದ್ರ ಅವರು ಬರ್ತಾ ಇದಾರೆ. ಜೊತೆಗೆ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಹಾಗೂ ಡಿ ವಿ ಸದಾನಂದ ಗೌಡ ಹಾಗೂ ಚಿತ್ರನಟಿ ಶ್ರುತಿ ಅವರು ಕೂಡ ವಿಜೇಂದ್ರ ಅವರಿಗೆ ಸಾಥನ್ನ ಕೊಡಲಿದ್ದಾರೆ. ಒಂದೇ ದಿನ ಏಕಕಾಲದಲ್ಲಿ ಎರಡೂ ಪಕ್ಷಗಳ ಒಂದು ಮತ ಭರಾಟೆ ಏಪ್ರಿಲ್ 3ರಂದು ಗಡಿ ಜಿಲ್ಲೆಯಲ್ಲಿ ನಡೀತಾ ಇದೆ. ಮತ್ತೆ ಎರಡು ಇಬ್ರು ಕೂಡ ರಾಜ್ಯ ನಾಯಕರ ಏನಿದ್ದಾರೆ ವಿಜೇಂದ್ರ ಹಾಗೂ ಸಿದ್ದರಾಮಯ್ಯ ಇಬ್ರು ಕೂಡ ಭರ್ಜರಿ ರೋಡ್ ಶೋನ ಮಾಡ್ತಾರೆ, ಜೊತೆಗೆ ಬಹಿರಂಗ ಸಮಾವೇಶದ ಮೂಲಕ ಒಂದು ರೀತಿ ಮತ ಭರಾಟೆಯಲ್ಲಿ ತೊಡಗಲಿದ್ದಾರೆ ಏಪ್ರಿಲ್ 3ರಂದು. ಶಿವರಾಮ್, ಥ್ಯಾಂಕ್ ಯು ಸುರೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.